ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆದರೆ ಸಿಗುತ್ತಾ ವೀಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ ಆ್ಯಂಡ್ ಆಗೇನೂ ಸಹ ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ರ ಲೈಕ್ಸ್ ತುಂಬ ಕಡಿಮೆ ಮಾಡ್ತಿದ್ದೀರಾ ಆದಷ್ಟು ಎಲ್ಲರೂ ಲೈಕ್ನ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ರೀತಿಯ ಎಲ್ಲ ಇಂಪಾರ್ಟೆಂಟ್ ಎಜುಕೇಷನಲ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಉಚಿತವಾಗಿ ಪಡ್ಕೊಳ್ಳಿ ಮೊದಲಿಗೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಿನ್ನೆ ಒಂದು ಸಾಯಂಕಾಲ ವಿಡಿಯೋನ ಪೋಸ್ಟ್ ಮಾಡಿ ತಿಳಿಸ್ಕೊಟ್ಟಿದೆ ನಿಮಗೆ ಇವತ್ತು ಕೋರ್ಟ್ ಡಿಸಿಷನ್ ಆದರೆ ಇನ್ನೂ ಬಂದಿಲ್ಲ ಇವತ್ತು ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸಂಜೆ ಆರು ಗಂಟೆ ಮೇಲೆ ಹೇಳ್ತೀನಿ ಅಂತ ನೆನ್ನೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದೆ ಬಟ್ ಕೆಲವೊಂದಿಷ್ಟು ರೀಸನ್ಸ್ ಇಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾದ್ರೆ ಆಗಲಿಲ್ಲ ಬಟ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೀಗೆ ಕೊಡ್ತೀನಿ ನೋಡಿ ಇಲ್ಲಿ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಿದ್ರು ಸರ್ ಏನಾಯ್ತು ಯಾವುದಕ್ಕೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಕುರಿತು ನೆನ್ನೆ ಫೈನಲ್ ಜಡ್ಜ್ಮೆಂಟ್ ಆದರೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ತುಂಬಾನೇ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಬಟ್ ಯಾವುದೇ ತರದ ನೆನ್ನೆನೂ ಸಹ ಫೈನಲ್ ಜಡ್ಜ್ಮೆಂಟ್ ಆದರೆ ಬಂದಿಲ್ಲ ತುಂಬಾನೇ ಆರ್ಗ್ಯುಮೆಂಟ್ಸ್ ಆದರೆ ನಡೀತಿತ್ತು ನಾನು ಪ್ರತಿಯೊಂದು ಅಪ್ಡೇಟ್ ಅನ್ನು ಸಹ ನಾನು ಟ್ವಿಟರಲ್ಲಿ ಹೋಗ್ಬಿಟ್ಟು ನೋಡ್ತಿದ್ದೆ ಏನಾಯಿತು ಏನೋ ಅಂತ ಹೇಳಿ ಪ್ರತಿಯೊಂದನ್ನು ವಾದ ವಿವಾದ ಎಲ್ಲಾನು ನಡೀತಿತ್ತು ವಾದ ವಿವಾದ ನಡೆದಿದ್ದ ಆದ್ಮೇಲೆ ನೆನ್ನೆನು ಯಾವುದೇ ರೀತಿಯ ಫೈನಲ್ ಜಡ್ಜ್ಮೆಂಟ್ ಆದರೆ ಬಂದಿಲ್ಲ ಅಂಡ್ ನೀವು ಕೇಳಬಹುದು ಸರ್ ಹಾಗಿದ್ರೆ ಯಾವಾಗ ಬರುತ್ತೆ ಏನು ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡಿ ನೆಕ್ಸ್ಟ್ ಇಯರಿಂಗ್ ಇಂಗನ ಯಾವಾಗ ಕೊಟ್ಟಿದ್ದಾರೆ ಅಂತ ಅಂದ್ರೆ ಸೋಮವಾರ ಕೊಟ್ಟಿದ್ದಾರೆ ಇನ್ನು ಇವತ್ತು ಸಾಟರ್ಡೆ ನಾಳೆ ಸಂಡೆ ಎಲ್ಲಾನು ಸಹ ಲೀವ್ ಇರುತ್ತೆ ಇದು ಸೋಮವಾರಕ್ಕೆ ಕೊಟ್ಟಿದ್ದಾರೆ ನೋಡಿ ಕೋರ್ಟ್ ಕಡೆಯಿಂದ ಯಾವುದೇ ಒಂದು ರೀತಿಯ ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ಎಕ್ಸಾಮ್ ನಡೆಸಬೇಕು ಅಂತ ಆಗಲಿ ಅಥವಾ ಎಕ್ಸಾಮ್ ನಡೆಸಲಂತ ಆಗ್ಲಿ ಒಂದು ಫೈನಲ್ ಜಡ್ಜ್ಮೆಂಟ್ಗೆ ಹಾಗಿ ನಮ್ಮ ಎಜುಕೇಶನ್ ಬೋರ್ಡ್ ಕರ್ನಾಟಕ ಎಜುಕೇಶನ್ ಬೋರ್ಡ್ ಏನಿದೆ ತುಂಬಾನೇ ವೈಟ್ ಮಾಡ್ತಿದೆ ಕೋರ್ಟ್ ಕಡೆಯಿಂದ ಯಾವುದೊಂದಕ್ಕೂ ಸಹ ಒಂದು ನಿರ್ಧಾರ ಬಂದಿದ್ದ ಆದ್ಮೇಲೆ ನಿಮ್ಗೆ ಪರೀಕ್ಷೆ ನಡೆಯೋದು ಅಥವಾ ಇಲ್ಲ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಸಹ ಅನ್ಕೊಂಡಿದ್ರು ಸೋಮವಾರ ಆದ್ರೆ ಪಬ್ಲಿಕ್ ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇವ್ ನನಗೆ ಸುಮಾರು ಕಮೆಂಟ್ಸ್ ಆದ್ರೆ ಬರ್ತಿದವ ಸರ್ ನನಗೆ ನಮ್ ಸ್ಕೂಲಲ್ಲಿ ಟೀಚರ್ಸ್ ಹೇಳಿದಾರೆ ಅಥವಾ ನಮ್ಮ ಮೇಡಮ್ ಹೇಳಿದ್ರು ನಮ್ಮ ಸರ್ ಹೇಳಿದ್ರು ನಮಗೆ ಸೋಮವಾರ ಆದ್ರೆ ಈ ಒಂದು ಪಬ್ಲಿಕ್ ಪರೀಕ್ಷೆ ಇದೆಯಂತೆ ಹೌದಾ ಅಂಡ್ ಕೆಲವೊಂದಿಷ್ಟು ಜನ ಸಬ್ಜೆಕ್ಟ್ ಸಹ ಮೆನ್ಷನ್ ಮಾಡಿದ್ರೆ ಈ ಸಬ್ಜೆಕ್ಟ್ ಇದೆಯಂತೆ ಹೌದಾ ಅಂತ ನಾನು ಸ್ಟೂಡೆಂಟ್ಸ್ ಅಲ್ಲಿ ನಿಮ್ಮಲ್ಲಿ ಮಾಡೋ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ನಿಮ್ಮ ಒಂದು ಟೀಚರ್ ಯಾವುದೊಂದಕ್ಕೂ ಇನ್ನೂ ಒಂದ್ಸಲಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಅಂದರೆ ಅವ್ರಿಗೂ ಟೀಚರ್ಸ್ಗೂ ಸಹ ಗೊತ್ತು ಕೋರ್ಟ್ ಕಡೆಯಿಂದ ಯಾವುದೇ ಒಂದು ರೀತಿಯ ಫೈನಲ್ ಜಡ್ಜ್ಮೆಂಟ್ ಆದರೆ ಬಂದಿಲ್ಲ ಸೋಮವಾರ ಪರೀಕ್ಷೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇನ್ ಕೇಸ್ ಯಾರಾದರೂ ಟೀಚರ್ಸ್ ಇವತ್ತಿನ ಈ ವಿಡಿಯೋನ ನೋಡ್ತಿದ್ರೆ ನಾನು ಟೀಚರ್ಸಲ್ಲಿ ಮಾಡ್ತಿರೋ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ದಯವಿಟ್ಟು ಈ ಒಂದು ಸ್ಟೂಡೆಂಟ್ಸ್ಗಳಿಗೆ ಪಬ್ಲಿಕ್ ಪರೀಕ್ಷೆ ಕುರಿತು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಸ್ಗಳಲ್ಲೇ ಏನಾದ್ರೂ ಒಂದು ಅಪ್ಡೇಟ್ ಆದರೆ ಬಂದಿದೆಯಾ ಈ ಪಬ್ಲಿಕ್ ಪರೀಕ್ಷೆ ಕುರಿತು ಇಲ್ಲಿ ಸ್ಟೂಡೆಂಟ್ಸ್ ಯಾಕಂತಂದ್ರೆ ತುಂಬ ಜನ ಹನ್ಕತ್ತಿದ್ದಾರೆ ಸೋಮವಾರ ಪಬ್ಲಿಕ್ ಪರೀಕ್ಷೆ ಇದೆ ಅಂತ ಇದ್ರ ಬಗ್ಗೆ ದಯವಿಟ್ಟು ಯಾವುದೊಂದಕ್ಕೂ ಸಹ ಕನ್ಫರ್ಮ್ ಮಾಡಿ ಈ ಒಂದು ಟೀಚರ್ಸ್ ಸಹ ನೋಡ್ತಿದ್ರೆ ಒಂದು ಕಮೆಂಟ್ ಅನ್ನ ಮಾಡಿ ತಿಳಿಸಿಕೊಡಿ ತುಂಬಾನೇ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ ಕೆಲವೊಂದಿಷ್ಟು ಸ್ಕೂಲ್ಸ್ ಗಳಲ್ಲಿ ಹೇಳಿದ್ದಾರೆ ನಿಜ ಬಟ್ ಕೆಲವೊಂದಿಷ್ಟು ಸ್ಕೂಲ್ಸ್ ಗಳಲ್ಲಿ ಇದ್ರ ಬಗ್ಗೆ ಆದ್ರೆ ಮಾತೆ ಹಾಡಿಲ್ಲ ಪಬ್ಲಿಕ್ ಪರೀಕ್ಷೆ ಸೋಮವಾರ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲಿ ಹೇಳಿರುವಂತಹ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಟೆನ್ಷನ್ ಮಾಡ್ಕೊತಿದ್ದಾರೆ ಯಾರಿಗಾದ್ರೆ ಹೇಳಿಲ್ವ ಅವರು ಕೋರ್ಟ್ ಗಾಗಿ ವೇಟ್ ಮಾಡ್ತಿದ್ರೆ ನನಗ್ ತಿಳಿದಿರೋ ಮಟ್ಟಿಗೆ ನೋಡಿ ಕೋರ್ಟ್ ಕಡೆಯಿಂದ ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ಸಹ ನಿಮ್ಗೆ ಯಾವುದೇ ಒಂದು ರೀತಿಯ ಪಬ್ಲಿಕ್ ಪರೀಕ್ಷೆ ಆದ್ರೆ ಇರೋದಿಲ್ಲ ಈಗ ಇನ್ ಕೇಸ್ ಏನಾದ್ರೂ ಈಗ ಸೋಮವಾರ ಪಬ್ಲಿಕ್ ಪರೀಕ್ಷೆ ಎಜುಕೇಶನ್ ಬೋರ್ಡ್ ಅವರು ಆಗಿರಬಹುದು ಅಥವಾ ಡಿಪಾರ್ಟ್ಮೆಂಟ್ಸ್ ನಮ್ಮ ಕರ್ನಾಟಕ ಎಜುಕೇಶನ್ ಬೋರ್ಡ್ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಏನಾದರೂ ಕನ್ಫರ್ಮೇಷನ್ ಅನ್ನ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಯಾಕಂತಂದ್ರೆ ಇದ್ರ ಬಗ್ಗೆ ತುಂಬಾ ವಾದ ವಿವಾದಗಳು ನಡೀತಿದಾವೆ ಇಲ್ಲಿ ಕೆಲವೊಂದಿಷ್ಟು ನೋಡಿ ಈ ಪಬ್ಲಿಕ್ ಪರೀಕ್ಷೆ ನಡೀಬಾರ್ದು ಅಂತ ಕೋರ್ಟ್ನಲ್ಲಿ ಕೇಸ್ ಆಗಿರ್ತಕ್ಕಂಥದ್ದು ಇನ್ನು ಕೆಲವೊಂದಿಷ್ಟು ಜನ ಈ ಒಂದು ಪಬ್ಲಿಕ್ ಎಕ್ಸಾಮ್ ಏನಿದೆ ಆ ಒಂದು ಪಬ್ಲಿಕ್ ಎಕ್ಸಾಮ್ ನಡಿಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ನಲ್ಲಿ ಕೇಸ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಈ ಒಂದು ಕರ್ನಾಟಕ ಎಜುಕೇಷನ್ ಬೋರ್ಡ್ ಅವರು ಆಗಿರ್ಬೋದು ಯಾವುದೇ ಒಂದು ರೀತಿಯ ಇನ್ವಾಲ್ವ್ಮೆಂಟ್ ಅನ್ನು ತಗೊಂಡು ಅವರೇ ಫೈನಲ್ ಜಡ್ಜ್ನ ಮಾಡೋದಕ್ಕೆ ಆಗೋದಿಲ್ಲ ಈಗಾಗಲೇ ಕೋರ್ಟ್ ಮೆಟ್ಟಿಲ್ ಹೇರಿರೋದ್ರಿಂದ ಕೋರ್ಟ್ ಕಡೆಯಿಂದ ಫೈನಲ್ ಡಿಸಿಷನ್ ಬರೋವರೆಗೂ ನಾವೆಲ್ಲರೂ ಸಹ ತುಂಬಾ ವೆಯ್ಟ್ ಮಾಡಬೇಕಾಗುತ್ತೆ ಈಗ ನೋಡಿ ನಿಮಗೆ ನೆಕ್ಸ್ಟ್ ಇಯರಿಂಗ್ ಇರೋದು ಯಾವಾಗ ಅಂತ ಅಂದರೆ ಸೋಮವಾರ ನೆಕ್ಸ್ಟ್ ಇಯರಿಂಗ್ ಇದೆ ನಿಮ್ಗೆ ಸೋಮವಾರನೇ ಫೈನಲ್ ಜಡ್ಜ್ಮೆಂಟ್ ಬರೋ ಚಾನ್ಸಸ್ ಅಂತೂ ತುಂಬ ಅಂದರೆ ತುಂಬಾ ಇದಾವೆ ಯಾಕಂತಂದರೆ ಈಗಾಗಲೇ ತುಂಬ ತಡ ಆಗಿರೋದ್ರಿಂದ ನೆಕ್ಸ್ಟ್ ನಿಮಗೆ ಸೋಮವಾರ ಯಾವುದೋ ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅಂತ ಫೈನಲ್ ಜಡ್ಜ್ಮೆಂಟ್ ಆದರೆ ಬರುತ್ತೆ ಬಂದಾಗ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಇಷ್ಟೆಲ್ಲೂ ಸಹ ನೋಡಿದ ಆದಮೇಲೆ ನಿಮ್ಮ ಒಂದು ಒಪಿನಿಯನ್ ಆದರೆ ಮ್ಯಾಟರ್ ಆಗುತ್ತೆ ನಿಮಗೇನು ಅನಿಸಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಇವತ್ತಿನ ಅಪ್ಡೇಟ್ ನಿಮ್ಗೆ ಯೂಸ್ ಆಗಿದ್ರೆ ಖಂಡಿತವಾಗ್ಲೂ ಮರಿದಿದೆ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ